ಆಲಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ರಕ್ಷಕನಾದ ಕ್ರಿಸ್ತೇಸು ಸ್ವಾಮಿಯ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ನಾವು ಸಲ್ಲಿಸುತ್ತೇವೆ. ಫಿಬಾ ರೇಡಿಯೋದ ಮೂಲಕವಾಗಿ ಬರ್ತಾ ಇರುವಂತಹ ಈ ಸುಂದರವಾದ ವಾಕ್ಯ ಧ್ಯಾನದ ಕಾರ್ಯಕ್ರಮಗಳನ್ನು ನಿಮ್ಮಲ್ಲಿ ಅನೇಕರು ಕ್ರಮವಾಗಿ ಕೇಳುತ್ತಾ ಬಂದಿದ್ದೀರಾ. ಖಂಡಿತವಾಗಿಯೂ ವಾಕ್ಯ ಧ್ಯಾನ ಮಾಡುವಂಥವರು, ಆಶೀರ್ವಾದ ಹೊಂದುವಂಥವರು, ಫಲಪ್ರದವಾದ ಜೀವಿತವನ್ನು ಪಡೆಯುವಂಥವರು ಆಗಿದ್ದಾರೆ. ಹೀಗಾಗಿ ಆ ಒಂದು ಅನುಭವ ನಿಮ್ಮ ಅನುಭವ ಕೂಡ ಆಗಿದೆ ಎಂಬುದಾಗಿ ನಾವು ನಂಬಿ ಈ ದಿನದ ವಾಕ್ಯ ಧ್ಯಾನಕ್ಕೆ ನಾವು ಹೋಗುವ ಮೊದಲು ಬನ್ನಿರಿ, ನಮ್ಮ ಹೃದಯಗಳನ್ನು ನಾವು ಸಿದ್ಧಪಡಿಸಿಕೊಳ್ಳೋಣವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ತಲೆಗಳನ್ನು ತಗ್ಗಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಮ್ಮ ಪರಿಪಾಲಕನೇ, ಇಲ್ಲಿಯವರೆಗೂ ಕೂಡ ನಾವು ಬದುಕಿ ಉಳಿದಿರುವುದಾಗಿದ್ದರೆ ಕೇವಲ ನಿನ್ನ ಕೃಪೆ ಸ್ವಾಮಿ. ನಿನ್ನ ಕರುಣೆಯಿಂದಲೇ ನಾವು ಇನ್ನೂ ಕೂಡ ಜೀವಿತರ ಪಟ್ಟಿಯಲ್ಲಿ ಇಡಲ್ಪಟ್ಟಿದ್ದೇವೆ. ಇದು ನಮ್ಮ ಒಳ್ಳೆತನವಲ್ಲ, ನಮ್ಮ ಒಳ್ಳೆಯ ಕಾರ್ಯಗಳು, ನಮ್ಮ ಪುಣ್ಯ ಕಾರ್ಯಗಳು ಯಾವುದು ಅಲ್ಲ ಸ್ವಾಮಿ, ಯಾವುದು ಅಲ್ಲ, ಕೇವಲ ನಿನ್ನ ಕೃಪೆ ಸ್ವಾಮಿ. ಅದಕ್ಕೋಸ್ಕರವಾಗಿ ಕೀರ್ತನೆಗಾರನ ಜೊತೆಗೆ ನಾವು ಕೂಡ ನಿನ್ನನ್ನು ಘನಪಡಿಸ್ತೇವೆ, ನಿನ್ನನ್ನು ವಂದಿಸ್ತೇವೆ, ನಿನಗೆ ಸಲ್ಲಬೇಕಾದಂತಹ ಸ್ತುತಿಯನ್ನು ನಾವು ಸಲ್ಲಿಸ್ತೇವೆ. ಅಪ್ಪ ಕರ್ತಾ ದೇವರೇ, ನಮ್ಮನ್ನು ಕರುಣಿಸು, ನಮ್ಮನ್ನು ನಡೆಸು. ಈ ಸಮಯದಲ್ಲಿ ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಹೃದಯಗಳನ್ನು ನೀನು ತೆರೆಯ ಮಾಡು. ನಿನ್ನ ಜೀವುಳ್ಳ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಬೀಳುವಾಗ ಸ್ವಾಮಿ ಅವುಗಳನ್ನು ಕೇಳುವಂಥವರು ಅದಕ್ಕೆ ಅನುಗುಣವಾಗಿ ನಾವು ನಿನಗೆ ವಿಧೇಯರಾಗಿ ನಡೆಯುವಂಥ ಮಕ್ಕಳಾಗಿರುವಂತೆ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ನಿನ್ನ ಪ್ರಸನ್ನತೆಯನ್ನು, ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆಯನ್ನು ನಮಗೆ ಈ ಸಮಯದಲ್ಲಿ ದಯಪಾಲಿಸು ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ಸಹೋದರ ಸಹೋದರಿ, ನೀವೆಲ್ಲ ಹೇಗಿದ್ದೀರಾ? ದೇವರ ಕೃಪೆಯಿಂದ ಚೆನ್ನಾಗಿದ್ದೀರೆಂಬುದಾಗಿ ನಾವು ನಂಬುತ್ತೇವೆ. ಮತ್ತು ಕ್ರಮವಾಗಿ ಈ ರೀತಿಯಲ್ಲಿ ವಾಕ್ಯ ಧ್ಯಾನದಲ್ಲಿ ನೀವು ಪಾಲುಗಾರರಾಗ್ತಾ ಇದ್ದೀರಾ, ಅದಕ್ಕಾಗಿ ನಾವು ದೇವರಿಗೂ ಕೂಡ ನಾವು ವಂದನೆಯನ್ನ ಸಲ್ಲಿಸ್ತೇವೆ, ಮತ್ತು ನಿಮಗೂ ಕೂಡ ನಾವು ವಂದನೆ ಸಲ್ಲಿಸ್ತೇವೆ. 92ನೇ ಕೀರ್ತನೆಯನ್ನ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ದಯವಿಟ್ಟು ನಿಮ್ಮ ಸತ್ಯವೇದಗಳಲ್ಲಿ ಅವುಗಳನ್ನ ನೀವು ತೆರೆದು ಈ ವಚನಗಳನ್ನ ನಾವು ಓದೋಣವೆ. ಕೆಲವು ದಿನಗಳಿಂದ, ಕೆಲವು ವಾರಗಳಿಂದ ನಾವು ಇದರ ಧ್ಯಾನ ನಾವು ಮಾಡ್ತಾ ಬಂದಿದ್ದೇವೆ. ಬಹಳ ವಿಶೇಷವಾದ ಒಂದು ವಿಷಯದ ಮೇಲೆ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನೆನಪಿದೆಯಾ ನಿಮ್ಗೆ? ನೆನ್ಪಾರ್ಬೇಡಿ, ನೆನ್ಪಾರ್ಬೇಡಿ ಅಲ್ವೇ. ಧ್ಯಾನ ಮಾಡ್ತಾ ಇರುವುದನ್ನ ನಾವು ನೆನಪಿನಲ್ಲಿಡುವುದು ಮಾತ್ರವಲ್ಲ, ಕ್ರಮವಾಗಿ ನಮ್ಮ ಜೀವಿತಗಳಲ್ಲಿ ಅದನ್ನ ಅನುಸರಿಸುತ್ತಾ ನಡೆಯುವುದರ ಮೂಲಕವಾಗಿ ಇನ್ನೂ ಹೆಚ್ಚು ಅದರ ನೆನಪು ನಮಗೆ ಉಳಿಯುತ್ತದೆ ಅಲ್ವೇ. ಹಾಗಿದ್ರೆ ನಾವು ಧ್ಯಾನ ಮಾಡ್ತಾ ಬಂದಂತಹ ಒಂದು ವಿಷಯ ಯಾವುದು? ಆರಾಧನೆ. ಆರಾಧನೆ, ಜೀವಸ್ವರೂಪನಾದ ದೇವರ ಆರಾಧನೆಯನ್ನ ಮಾಡುವುದರ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಹಾಗಿದ್ರೆ 92ನೇ ಕೀರ್ತನೆ ನೀವು ತೆರೆದಿಟ್ಕೊಂಡ್ರಿ. ಅದರಲ್ಲಿ ನಾವು ಬಹಳ ಪ್ರಾಮುಖ್ಯವಾದ ಕೆಲವು ಸತ್ಯಗಳನ್ನು ತಿರುಗಿ ನಾವು ಪುನರಾವರ್ತನೆ ಮಾಡಲಿಕ್ಕಿದ್ದೇವೆ, ಮತ್ತು ಹೊಸದಾಗಿ ಕೂಡ ನಾವು ಕಲಿಯಲಿಕ್ಕಿದ್ದೇವೆ. ಸಂಕ್ಷಿಪ್ತವಾಗಿ ಇಲ್ಲಿವರೆಗೆ ನಾವು ಕಲಿತ ಸಂಗತಿಗಳನ್ನು ಒಂದು ವೇಳೆ ಪುನರಾವರ್ತನೆ ನಾವು ಮಾಡುವುದಾಗಿದ್ರೆ ಈ ಒಂದು ಕೀರ್ತನೆಯಲ್ಲಿ ಕೀರ್ತನೆಗಾರನು ಏನು ಹೇಳ್ತಾ ಇದ್ದಾನಂದ್ರೆ, ಮೊದಲೇದಾಗಿ ನಾವು ಮಾಡತಕ್ಕದ್ದು ಏನು, ವಾಟ್ ವಿ ನೀಡ್ ಟು ಡೂ ಎಂಬುದಾಗಿ ಮೊದಲನೆಯ ವಚನದಲ್ಲಿಯೇ ಆತನು ಹೇಳ್ತಾನೆ. ಏನನ್ನ? ನಿನ್ನನ್ನು ಕೊಂಡಾಡುವುದು, ನಿನ್ನ ನಾಮವನ್ನು ಸಂಕೀರ್ತಿಸುವುದು ಏನಾಗಿದೆಯಪ್ಪ? ಯುಕ್ತವಾಗಿದೆ ಅಂದ್ರೆ ಯೋಗ್ಯವಾಗಿದೆ ಅಂದ್ರೆ ಅಪ್ರೋಪ್ರಿಯೇಟ್ ಆಗಿದೆ. ಇಟ್ ಇಸ್ ಗುಡ್, ಇಟ್ ಇಸ್ ರೈಟ್, ಇಟ್ ಇಸ್ ಪರ್ಫೆಕ್ಟ್ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ನೀನು ಮಾಡ್ತಾ ಇದ್ದಿರಬಹುದು, ಅನೇಕ ಫಲಪ್ರದವಾದ ಲೋಕ ರೀತಿಯಲ್ಲಿ ಆಗಿದ್ದಿರಬಹುದು, ನಿನ್ನ ದೃಷ್ಟಿಯಲ್ಲಿ ಆಗಿದ್ದಿರಬಹುದು, ಒಳ್ಳೆಯ ಕಾರ್ಯಗಳನ್ನ ನೀನು ಮಾಡ್ತಾ ಬಂದಿದೀಯಾ. ಆದರೆ ಈ ಒಂದು ಕಾರ್ಯ, ಈ ಒಂದು ಕಾರ್ಯ ಯಾವುದು? ಆರಾಧನೆ ಅನ್ನುವಂತ ಈ ಒಂದು ಕಾರ್ಯ ನಿನ್ನ ಜೀವಿತದಲ್ಲಿ ಇಲ್ಲದೇ ಹೋಗಿದ್ದರೆ ನೀನು ಮಾಡುವಂತ ಉಳಿದ ಎಲ್ಲಾ ಕಾರ್ಯಗಳು ವ್ಯರ್ಥವೇ, ವ್ಯರ್ಥವೇ, ಇಟ್ಸ್ ಅ ವೇಸ್ಟ್. ನನ್ನ ಪ್ರಿಯರು, ಯಾರು ಕೂಡ ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಬೇಡಿ. ಯಾಕೆ ಅಂದ್ರೆ ಮನುಷ್ಯರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ದೃಷ್ಟಿ, ನಮ್ಮ ಯೋಚನೆ ಅನೇಕ ಆವರ್ತಿ, ಅನೇಕ ಸಾರಿ ಬೆಳಗಿನಿಂದ ಸಾಯಂಕಾಲ ರಾತ್ರಿಯವರೆಗೂ ಕೂಡ ಈ ಲೋಕದ ಸಂಗತಿಗಳ ಮೇಲೆ, ಲೋಕದ ವ್ಯವಹಾರಗಳ ಮೇಲೆ, ಲೋಕದ ವ್ಯಕ್ತಿಗಳ ಮೇಲೆ ಇರ್ತದೆ. ಕಡಿಮೆ ಕಡಿಮೆ ಯಾರ ಮೇಲೆ ಇರ್ತದೆ? ದೇವರ ಮೇಲೆ. ಸೃಷ್ಟಿಕರ್ತನಾದ ದೇವರನ್ನ ನಾವು ಆರಾಧನೆ ಮಾಡುವುದನ್ನೇ ನಾವು ಅನೇಕ ಸಾರಿ ಮರೆತು ಬಿಡುತ್ತೇವೆ. ಅದಕ್ಕೋಸ್ಕರವಾಗಿ ಈ ಎಚ್ಚರ. ಯಾವ ಎಚ್ಚರ? ಏನನ್ನು ನೀನು ಮಾಡ್ತಾ ಇದೀಯಾ ಅನ್ನುವಂಥ ಪ್ರಶ್ನೆ. ವಾಟ್ ಟು ಡೂ
ಏನು ನೀನು ಮಾಡ್ತಾ ಇದೀಯಾ, ಏನನ್ನ ಮಾಡಬೇಕು ಅನ್ನುವಂತ ಪ್ರಶ್ನೆಗೆ ಉತ್ತರ ಏನಂದ್ರೆ ನಾವು ಆರಾಧನೆ ಮಾಡಬೇಕಾದದ್ದು. ಎರಡನೇದಾಗಿ ಯಾವಾಗ ಇದನ್ನು ಮಾಡಬೇಕು ಎಂಬುದಾಗಿ ನೋಡುವಾಗ ಮೂರನೆಯ ವಚನದಲ್ಲಿ ಹೊತ್ತಾರಿಯಲ್ಲಿ ನಿನ್ನ ಪ್ರೇಮವನ್ನು ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ ಎಂಬುದಾಗಿ ಹೇಳುವಾಗ ಇದರ ಅರ್ಥ ಏನು? ಬೆಳಿಗ್ಗೆ ಕರ್ತನೆ ನಿನ್ನ ಪ್ರೇಮವನ್ನು ನಾನು ಜ್ಞಾಪಕ ಮಾಡ್ತೇನೆ, ನಿನ್ನ ಅದಕ್ಕೋಸ್ಕರ ನಾನು ನಿನ್ನನ್ನು ವರ್ಣಿಸ್ತೇನೆ, ಇನ್ನು ರಾತ್ರಿ ಸಮಯ ಬರುವಾಗ ನಿನ್ನ ಸತ್ಯತೆ ಅಥವಾ ನಿನ್ನ ನಂಬಿಗಸ್ತಿಕೆ ಅನ್ನ ನಾನು ವರ್ಣಿಸ್ತೇನೆ ಎಂಬುದಾಗಿ. ಹಾಗಿದ್ರೆ ದಿನವನ್ನ ಸಂಪೂರ್ಣವಾಗಿ ನಾವು ಆವರಿಸಿಕೊಳ್ಬೇಕು. ಯಾವುದರಲ್ಲಿ? ದೇವರನ್ನ ಕೊಂಡಾಡುವುದರಲ್ಲಿ, ಆತನ ಗುಣಲಕ್ಷಣಗಳನ್ನ ನಾವು ಸ್ಮರಿಸಿ ಆತನಿಗೆ ಸ್ತೋತ್ರ ಸಲ್ಲಿಸುವುದರಲ್ಲಿ ನಾವು ಮಗ್ನರಾಗಿರಬೇಕಾದದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ. ಇನ್ನು ಮುಂದೆ ಆರಾಧನೆ ವಿಷಯದಲ್ಲಿ ಆತನು ಹೇಳ್ತಾನೆ, ಹೇಗೆ ನಾವು ಆತನನ್ನು ಆರಾಧಿಸಬೇಕು ಎಂಬುದಾಗಿ ನಾವು ನೋಡುವಾಗ ಈಗ ತಾನೇ ಬೆಳಗಿನ ಸಮಯದಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ನಾವು ಮಾಡಬೇಕಾದ ಸಂಗತಿಗಳನ್ನು ಆತನು ಇಲ್ಲಿ ಸ್ಪಷ್ಟವಾಗಿ ನಮಗೆ ಆತನು ತಿಳಿಸಿಕೊಡ್ತಾನೆ. ಇನ್ನು ನಾಲ್ಕನೆಯ ಒಂದು ಸಂಗತಿಯನ್ನು ನಾವು ನೋಡ್ತೇವೆ, ಹೇಗೆ ನಾವು ಆರಾಧಿಸಬೇಕು ಅಥವಾ ಯಾಕೆ ಆತನನ್ನು ಆರಾಧಿಸಬೇಕು ಎಂಬುದಾಗಿ ನಾವು ನೋಡುವಾಗ ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷ ಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ನನಗೆ ಏನಾಗಿದೆ, ಉತ್ಸಾಹ ಧ್ವನಿ ಮಾಡುವವನು ನಾನಾಗಿದ್ದೇನೆ ಎಂಬುದಾಗಿ ನಮಗೆ ಆತನು ತಿಳಿಸುವ ಆತನಾಗಿದ್ದಾನೆ. ಹಾಗಿದ್ರೆ ನಾವು ಯಾಕೆ ದೇವರನ್ನು ಆರಾಧಿಸಬೇಕು? ಯಾಕೆಂದ್ರೆ ಆತನ ಕ್ರಿಯೆಗಳು, ಆತನ ಚಟುವಟಿಕೆಗಳಿಂದ ನನಗೇನಾಗಿದೆ, ಸಂತೋಷ ಉಂಟಾಗಿದೆ. ಆತನು ನನ್ನ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳ ಮೂಲಕವಾಗಿ ನನಗೆ ಉತ್ಸಾಹ ಧ್ವನಿ ನಾನು ಹೊಂದಿದ್ದೇನೆ ಎಂಬುದಾಗಿ. ಮುಂದೆ ಆರಾಧನೆ ವಿಷಯದಲ್ಲಿ ನಾವು ನೋಡುವಾಗ ನಮ್ಮ ಪ್ರತಿಕ್ರಿಯೆ ಏನಾಗಿರ್ಬೇಕಪ್ಪ, ನಮ್ಮ ಒಂದು ಸಾಕ್ಷಿ ಏನಾಗಿರ್ಬೇಕೆಂಬುದನ್ನ 12, 13, 14, 15 ವಚನಗಳಲ್ಲಿ ಬಹಳ ಸುಂದರವಾಗಿ ಆತನು ಹೇಳ್ತಾನೆ. ಬಹಳ ವಿಶೇಷವಾಗಿ 13ನೇ ವಚನವನ್ನ ನೋಡಿ, ಓದಿ, ಓದ್ತೀರಾ ನೀವು? ಗಟ್ಟಿಯಾಗಿ ಓದಿ. ಏನಂತ ಬರೆದಿದೆ ಅಲ್ಲಿ? ಯಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು. ಎಲ್ಲಿ ನೆಡಲ್ಪಟ್ಟಿದ್ದಾರೆ? ಯಹೋವನ ಆಲಯದಲ್ಲಿ. ನನ್ನ ಪ್ರಿಯರ ಯೋಚನೆ ಮಾಡಿ, ನೀವು ನಿಮ್ಮ ಜೀವಿತವನ್ನು ಎಲ್ಲಿ ನೀವು ನಟ್ಟಿದ್ದೀರಾ? Where have you planted your life? ಲೋಕದಲ್ಲಿ ಆಳವಾಗಿ ನಾವು ಬೇರೂರಿದವರು, ಪ್ಲಾಂಟೆಡ್ ಆಗಿಯೂ ನೆಡಲ್ಪಟ್ಟವರು ಆಗಿದ್ದೇವೋ ಅಥವಾ ದೇವರಲ್ಲಿ, ಆತನ ಆಲಯದಲ್ಲಿ, ಆತನ ಆರಾಧನೆಯಲ್ಲಿ ನೆಡಲ್ಪಟ್ಟಂತ ಜನರು ನಾವಾಗಿದ್ದೇವೆಯೋ? ಇದನ್ನ ನಾವು ನೆನಪಿಸಿಕೊಳ್ಬೇಕಾಗಿದ್ದು ಬಹಳ ಪ್ರಮುಖ. ನೋಡಿ, ಯೋಚನೆ ಮಾಡಿ, ಆಲಯದಲ್ಲಿ ನೆಡಲ್ಪಟ್ಟಂತ ಸಸಿ ಹೇಗಿರ್ತದೆ, ಅದಕ್ಕೆ ಸಿಗುವಂಥದ್ದೇನು ಅನ್ನುವುದನ್ನ ನಾವು ನೋಡುವಾಗ ಏನ್ ಗೊತ್ತಾ, ಆಲಯದಲ್ಲಿ ನೆಡಲ್ಪಟ್ಟಂತಹ ಒಬ್ಬ ವ್ಯಕ್ತಿಗೆ ಸಿಗುವಂತದ್ದು ದೇವರ ಪ್ರಸನ್ನತೆ, ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಆರಾಧನೆ, ದ ವರ್ಷಿಪ್ ಆಫ್ ಗಾಡ್, ದೇವರಿಗೆ ಕೊಡುವ ತ್ಯಾಗಗಳು ಅಥವಾ ಯಜ್ಞಗಳು, ಸ್ಯಾಕ್ರಿಫೈಸಸ್ ಟು ಗಾಡ್, ದೇವರ ವಾಕ್ಯ ಆತನ ಆಲಯದಲ್ಲಿದೆ, ದ ವರ್ಡ್ ಆಫ್ ಗಾಡ್, ಮತ್ತು ದೇವ ಜನರು ಅಲ್ಲಿದ್ದಾರೆ, ದ ಪೀಪಲ್ ಆಫ್ ಗಾಡ್. ಎಷ್ಟು ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನ ಆತನು ಕೊಡುವಾತನಾಗಿದ್ದಾನೆ ನನ್ನ ಪ್ರಿಯರೇ. ಯಾವಾಗ ನಿನ್ನ ಜೀವಿತ ಆತನ ಆಲಯದಲ್ಲಿ ನೆಡಲ್ಪಟ್ಟಿರಬೇಕು, ಆಗ ನಿಮಗೆ ಸಿಗುವಂತ ಆಶೀರ್ವಾದಗಳು ಇವುಗಳೇ ಎಂಬುದಾಗಿ ಆತನು ಅನುಭವ ಪೂರ್ವಕವಾಗಿ ಇಲ್ಲಿ ನುಡಿದಿದ್ದಾನೆ, ಬರೆದಿದ್ದಾನೆ. ಮತ್ತು ಈ ಧ್ಯಾನ ನಾವು ಮಾಡ್ತಾ ಇರುವಾಗ ದೇವರು ನಿನ್ನ ಜೊತೆಗೆ ಇದರ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ. ಹಾಗಿದ್ರೆ 13ನೇ ವಚನದ ಎರಡನೇ ಭಾಗ ನೋಡಿ ಏನಂತಿದೆ ಅಲ್ಲಿ, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ನೋಡಿ, ಎಲ್ಲಿಯಪ್ಪ ಬೆಳೆಯುವುದು? ಈ ದಿನಗಳಲ್ಲಿ ಬೆಳೆಯಬೇಕಾದದ್ದು ಎಲ್ಲಿಯಪ್ಪ? ಈ ಲೋಕದ ವ್ಯವಹಾರ, ಲೋಕದ ಜ್ಞಾನ, ಲೋಕದ ಚಟುವಟಿಕೆ, ಇವುಗಳಲ್ಲಿ ಬೆಳೆಯೋಣ, ಏನು ತಪ್ಪಿಲ್ಲ ಅದರಲ್ಲಿ. ಆದರೆ ಈ ಲೋಕದಲ್ಲಿ ಬೆಳೆಯುವಂತ ಈ ಕಾರ್ಯ ಇದೆಯಲ್ಲ, ಇದು ನಮ್ಮನ್ನ ಏನ್ ಮಾಡ್ತದೆ, ದೇವರಲ್ಲಿ ಬೆಳೆಯುವುದರಿಂದ ನಮ್ಮನ್ನ ದೂರ 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 ಎಳೆದುಕೊಂಡು ಹೋಗಿಬಿಡ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡಿ, ಸ್ವಲ್ಪ ನಿಶ್ಶಬ್ದವಾಗಿ ನೀವು ಇದ್ದುಕೊಂಡು ನಿಮಗೆ ನೀವು ಪ್ರಶ್ನೆ ಮಾಡಿಕೊಳ್ಳಿ, ಯಾವುದರಲ್ಲಿ ನೀವು ಪ್ರಗತಿಯನ್ನು ಹೊಂದುತ್ತಾ ಇದ್ದೀರಾ, ಯಾವುದರಲ್ಲಿ ಅಭಿವೃದ್ಧಿಯನ್ನ ನೀವು ಹೊಂದುತ್ತಾ ಇದ್ದೀರಾ? ಹೆಚ್ಚಾಗಿ ಲೋಕ ರೀತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಲೋಕ ವ್ಯವಹಾರಗಳಲ್ಲಿ, ಲಾಭಗಳಲ್ಲಿ, ಅದರಲ್ಲಿ ಲೋಕ ರೀತಿಯಲ್ಲಿ ನೀವು ಅಭಿವೃದ್ಧಿ ಆಗ್ತಾ ಇದ್ದೀರಾ? ದೇವರಿಗೆ ವಂದನೆ, ದೇವರಿಗೆ ಸ್ತೋತ್ರವಾಗಲಿ. ಆದರೆ ಒಂದು ಕ್ಷೇತ್ರದಲ್ಲಿ ನಿಮ್ಮ ಅಭಿವೃದ್ಧಿ ಆಗಿದೆಯೋ ಅನ್ನೋದನ್ನ ಪ್ರಶ್ನಿಸಿಕೊಳ್ಳಿ. ಯಾವುದು? ಆತ್ಮೀಯ ರೀತಿಯಲ್ಲಿ ನೀವು ಅಭಿವೃದ್ಧಿ ಆಗಿದ್ದೀರೋ ಇಲ್ಲವಾದ್ರೆ ಏನಾಗ್ತದೆ ಗೊತ್ತಾ? 14ನೇ ವಚನದಲ್ಲಿ ನೋಡಿ, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ನನ್ನ ಪ್ರಿಯರ, ಒಂದು ವೇಳೆ ನಿಮ್ಮ ವಯಸ್ಸು ಎಷ್ಟು ನನಗೆ ಗೊತ್ತಿಲ್ಲ, ಆದರೆ ಈಗ ನಾನು
ನನ್ನ 60ನೇ ವಯಸ್ಸನ್ನು ದಾಟಿ ನಾನು ಮುಂದೆ ಸಾಗ್ತಾ ಇದ್ದೇನೆ, ಒಂದು ವೇಳೆ ಮುದುಕನಾಗ್ತಾ ಇದ್ದೇನೆ ಎಂಬುದಾಗಿ ಅನೇಕರು ಹೇಳ್ಬೋದು. ಆದರೆ ದೇವರ ಕೃಪೆಯಿಂದ ನನ್ನಲ್ಲಿ ಇನ್ನೂ ಕೂಡ ಉತ್ಸಾಹ ಇದೆ, ನನ್ನಲ್ಲಿ ಇನ್ನೂ ಕೂಡ ಆ ಒಂದು ನನ್ನ ಜೀವಿತದಲ್ಲಿ ಆ ಒಂದು ಶೋಭೆ ಇದೆ. ಪುಷ್ಟಿಯಾಗಿ ಮುಪ್ಪಿನಲ್ಲಿಯೂ ಕೂಡ ಫಲಿಸುವಂತ ಒಂದು ಲಾಭವನ್ನ, ಆಶೀರ್ವಾದವನ್ನ ದೇವರು ನನಗೆ ಕೊಟ್ಟಿದ್ದಾನೆ. ಅದು ಇವತ್ತು ನಿನ್ನ ಸಾಕ್ಷಿಯೂ ಕೂಡ ಆಗ್ಬೇಕಾಗಿದೆ. ಪ್ರತಿ ಮನುಷ್ಯನು ಬೆಳೆಯುತ್ತಾ ಬೆಳೆಯುತ್ತಾ ಹೋಗುವಾಗ ಮುದುಕರಾಗ್ತಾ ನಾವು ಹೋಗ್ತೇವೆ. ಆದರೆ ಹೇಗೆ ನಾವು ಮುದುಕರಾಗ್ತಾ ಇದ್ದೇವೆ, ಹೇಗೆ ನಾವು ವಯಸ್ಸಿನವರಾಗ್ತಾ ಹೋಗ್ತಾ ಇದ್ದೇವೆ, ಕೇವಲ ನಾವು ಲೋಕ ರೀತಿಯಲ್ಲಿ ನಾವು ಶೋಭಿಸುತ್ತಾ ನಾವು ಹೋಗ್ತಾ ಇದ್ದೇವೆಯೋ, ಅಥವಾ ಕರ್ತನಲ್ಲಿ ದೇವರಲ್ಲಿದ್ದುಕೊಂಡು ಫಲಿಸುವವರು, ಪುಷ್ಟಿಯಾಗಿದ್ದು ಶೋಭಿಸುವವರು ನಾವಾಗಿದ್ದೇವೆಯೋ ಅನ್ನುವುದನ್ನ ನಾವು ಪ್ರಶ್ನಿಸುವುದು ಮಾತ್ರವಲ್ಲ, ಆದರೆ ಆ ದಿಕ್ಕಿನಲ್ಲಿ ನಾವು ಪ್ರಯಾಸವನ್ನು ಮಾಡತಕ್ಕದ್ದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ ನನ್ನ ಪ್ರಿಯರೇ. ಹೀಗಾಗಿ ಈ ವಚನದ ಈ ಭಾಗದ ಇನ್ನೊಂದು ವಚನ ನೋಡಿ, 15ನೇ ವಚನದಲ್ಲಿ, ಹೀಗೆ ಅವರು ಯಹೋವನ ಸತ್ಯ ಸಂಧತೆಗೆ ದೃಷ್ಟಾಂತರಾಗಿರುವರು. ನನ್ನ ಪ್ರಿಯರೇ, ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿ. ದೃಷ್ಟಾಂತರಾಗಿದ್ದಾರೆ ಯಾವುದಕ್ಕೆ? ದೇವರ ಸತ್ಯಕ್ಕೆ, ಆತನ ಸಂಧತೆಗೆ. ನನ್ನ ಪ್ರಿಯರೇ, ಆತನ ಸತ್ಯ ಸಂಧತೆಗೆ ಆತರು ಅವರು ದೃಷ್ಟಾಂತರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ನನ್ನ ಪ್ರಿಯರೇ, ಈ ಹೊತ್ತು ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ನಾವು ದೃಷ್ಟಾಂತರಾಗಿದ್ದೇವೋ? ಯಾವುದಕ್ಕೆ? ದೇವರ ಆಶೀರ್ವಾದಗಳಿಗಾಗಿ. ಆತನ ಸತ್ಯ, ಆತನ ಒಂದು ಮಾರ್ಗದರ್ಶನ ನನ್ನನ್ನು ಇಲ್ಲಿವರೆಗೂ ನಡೆಸ್ತಾ ಬಂದಿದೆ ಅನ್ನುವಂತ ಸಾಕ್ಷಿ ಇವತ್ತು ನೀನು ಕೊಡುತ್ತಾ ಇದ್ದೀಯೋ? ಯೋಚನೆ ಮಾಡಿ, ಯೋಚನೆ ಮಾಡಿ. ನಾವು ವರ್ಷದಿಂದ ವರ್ಷಕ್ಕೆ, 2021 ಮುಗಿಯಿತು, 2022 ಕಾಲಿಟ್ಟವು, ಇನ್ನೊಂದು ವಾರ ಆಯಿತು, ಇನ್ನೊಂದು ತಿಂಗಳು, ಇನ್ನು ಕೆಲವು ದಿವಸಗಳಲ್ಲಿ ಈ ಜನವರಿ ತಿಂಗಳು ಮುಗಿದು ಹೋಯಿತು. ಒಂದು ತಿಂಗಳಿಂದ ಇನ್ನೊಂದು ತಿಂಗಳಿಗೆ, ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ನಾವು ದಾಟ್ತಾ ನಾವು ಹೋಗ್ತಾ ಇದ್ದೇವೆ. ಆದರೆ ಅದೇ ಸಮಯದಲ್ಲಿ ನಾವು ದೃಷ್ಟಾಂತರಾಗಿದ್ದೇವೆ ಅನ್ನುವುದನ್ನು ನಾವು ಮರೆಯದೇ ಇರೋಣ ಅಲ್ವೇ? ದೃಷ್ಟಾಂತರಾಗಿದ್ದೇವಲ್ವೇ? ಆದರೆ ಪ್ರಶ್ನೆ ಇಷ್ಟೇ, ಏನಪ್ಪ ಪ್ರಶ್ನೆ, ಯಾರಿಗೋಸ್ಕರ ನೀವು ದೃಷ್ಟಾಂತರಾಗಿದ್ದೀರಾ, ಯಾವುದಕ್ಕೆ ನೀವು ದೃಷ್ಟಾಂತರಾಗಿದ್ದೀರಾ ಅನ್ನುವುದನ್ನ ನೀವು ಸ್ಮರಿಸಬೇಕಾಗಿರುವುದು ಬಹಳ ಪ್ರಾಮುಖ್ಯ. ತಪ್ಪಾದ ವಿಷಯಗಳಿಗೆ ನಾವು ದೃಷ್ಟಾಂತರಾಗಿರುವುದಾಗಿದ್ರೆ ಅಯ್ಯೋ, ನಮ್ಮ ಗತಿ ಏನನ್ನ ನಾವು ಹೇಳೋಣ? ನನ್ನ ಪ್ರಿಯರ, ಇವತ್ತು ತಂದೆ ತಾಯಿಗಳಾಗಿ ಮನೆಯಲ್ಲಿರುವಾಗ ನಮ್ಮನ್ನ ಯಾರು, ನಮ್ಮ ದೃಷ್ಟಾಂತವನ್ನ ಯಾರು ನೋಡ್ತಾ ಇದ್ದಾರೆ, ಯಾರು ಕೇಳ್ತಾ ಇದ್ದಾರೆ? ನಿನ್ನ ಮಕ್ಕಳು, ನನ್ನ ಮಕ್ಕಳು ಅಲ್ವೇ? ಅವರು ಎಂಥ ದೃಷ್ಟಾಂತವನ್ನ ನೋಡ್ತಾ ಇದ್ದಾರೆ ನಮ್ಮಿಂದ, ಎಂಥ ಒಂದು ಸಾಕ್ಷಿಯನ್ನ ಅವರು ಕೇಳ್ತಾ ಇದ್ದಾರೆ ನಮ್ಮ ಜೀವಿತದಿಂದ. ಯೋಚನೆ ಮಾಡಿ, ಯಾಕೆ ಗೊತ್ತಾ, ನಮ್ಮಲ್ಲಿ ಏನು ಅವರು ಕಾಣ್ತಾರೋ, ನಮ್ಮಲ್ಲಿ ಅವರು ಏನನ್ನ ಕೇಳ್ತಾರೋ, ಅದನ್ನೇ ತಮ್ಮ ಜೀವಿತದಲ್ಲಿ ಅವರು ರೂಢಿಸಿಕೊಳ್ತಾರೆ. ಈಗ ಅನೇಕ ಮಕ್ಕಳು, ಯಾಕಪ್ಪ ನೀನು ಇಷ್ಟು ಕುಡಿದ್ಯಾ, ಅನೇಕ ಜನರಿಗೆ ನೀವು ಕೇಳಿ, ಯಾಕಪ್ಪ ನೀನು ಕುಡಿಕತನ, ಇಂತಹ ಸಿಗರೇಟ್ ಸೇದುವುದರಲ್ಲಿ ಯಾಕೆ ನೀನು ಹಿಂಗ್ ಮಾಡ್ತೀಯ ಅಂತ ಕೇಳಿದಾಗ, ಯಾರಪ್ಪ ನೀನು, ನಿನಗೆ ಕಲಿಸಿದ್ದು ಎಲ್ಲಿಂದ ನೀನು ಕಲಿತೆ ಅಂತ ಹೇಳುವಾಗ, ಅನೇಕ ಸಾರಿ ನಮ್ಮ ಅಪ್ಪ ಮನೆಯಲ್ಲಿ ಮಾಡ್ತಾ ಇರುವಂತ ಇದನ್ನ ನಾನು ನೋಡಿ ನಾನು ಕಲಿತೆ ಎಂಬುದಾಗಿ. ಬಹಳ ದುರದೃಷ್ಟಕರ ಅಲ್ವೇ ನನ್ನ ಪ್ರಿಯರು? ಎಂಥ ಒಂದು ಗಾಬರಿಯನ್ನ, ಎಂಥ ಗಂಡಾಂತರದ ಒಂದು ಪರಿಸ್ಥಿತಿ ಇವತ್ತು ನಮಗೆ ಬಂದು ಒದಗಿದೆ. ಯಾವುದಕ್ಕೆ ನಾವು ದೃಷ್ಟಾಂತರಾಗಿದ್ದೇವೆ ಅದನ್ನ ಇವತ್ತು ನಾವು ಸ್ಮರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ನಮ್ಮ ವಾಕ್ಯ ಧ್ಯಾನ ಇಲ್ಲಿಗೆ ನಾವು ಮುಗಿಸೋಣ. ಆದರೆ ಸ್ವಲ್ಪ ಪ್ರಾರ್ಥನೆ ನಾವು ಮಾಡೋಣವೆ, ಪ್ರಾರ್ಥನೆ ನಾವು ಮಾಡೋಣ. ಯಾಕೆಂದ್ರೆ ಇವತ್ತು ನಮ್ಮ ಕುಟುಂಬಗಳಿಗೆ ಪ್ರಾರ್ಥನೆ ಅಗತ್ಯತೆ ಇದೆ ನನ್ನ ಪ್ರಿಯರೇ. ಯಾವುದಕ್ಕೆ ನಾವು ದೃಷ್ಟಾಂತರಾಗಿದ್ದೇವೆ? ಸ್ವಲ್ಪ ಹೊತ್ತು ನಮ್ಮ ತಲೆಗಳನ್ನು ತಗ್ಗಿಸೋಣ, ಪ್ರಾರ್ಥನೆ ನಾವು ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಸ್ವಾಮಿ, ನಮ್ಮ ಒಡೆಯನೇ, ನಮ್ಮ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದ್ದಿ ಕರ್ತ. ಹೌದು ಅಪ್ಪ, ನಿನ್ನ ವಾಕ್ಯದಲ್ಲಿ ನಾವು ಓದಿದ ಹಾಗೆ ನಿನ್ನ ಸತ್ಯ ಸಂಧತೆಗೆ ದೃಷ್ಟಾಂತರಾಗಿ ನಾವು ಇರಬೇಕಾಗಿದೆ ಕರ್ತ. ಆದರೆ ನಮ್ಮ ಜೀವಿತಗಳನ್ನು ನಿನ್ನ ವಾಕ್ಯದ ಬೆಳಕಿನಲ್ಲಿ ಅವಲೋಕಿಸಿಕೊಂಡು ನೋಡುವಾಗ ಅಯ್ಯೋ, ನಮ್ಮ ಗತಿ ಸ್ವಾಮಿ ಅನೇಕ ಆವರ್ತಿ ಒಳ್ಳೆಯ ದೃಷ್ಟಾಂತದಿಂದ ತುಂಬಿಲ್ಲ, ಒಳ್ಳೆಯ ಸಾಕ್ಷಿಯಿಂದ ತುಂಬಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ವಿಶೇಷವಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಅವರು ಹಾದು ಹೋಗುತ್ತಾ ಇರುವಂತಹ ಪರಿಸ್ಥಿತಿ ಎಂಥದ್ದೇ ಆಗಿರಲಿ ಸ್ವಾಮಿ, ಅವರ ಜೊತೆಗೆ ನೀನಿರು. ಕಷ್ಟದ ಪರಿಸ್ಥಿತಿ ಇದ್ರೆ ಸ್ವಾಮಿ, ಆ ಕಷ್ಟದ ಮೂಲಕವಾಗಿ ಅನೇಕ ಸತ್ಯಗಳನ್ನ ನೀನು ಅವರಿಗೆ ಕಲಿಸುತ್ತಾ ಇದ್ದೀಯಾ. ನಿನ್ನ ಜೊತೆಯಾಗಿ ನಡೆಯುವಂತ ಒಂದು ಭಾಗ್ಯ ಅವರದನ್ನಾಗಿ ನೀನು ಮಾಡ್ತಾ ಇದ್ದೀಯಾ ಸ್ವಾಮಿ. ಇನ್ನೂ ಕೂಡ ಅವರ ಜೊತೆಗೆ ವ್ಯವಹರಿಸು ಸ್ವಾಮಿ. ಅದೇ ಸಮಯದಲ್ಲಿ ನಿನ್ನ ಸತ್ಯ ಸಂಧತೆಗೆ ಅವರು ದೃಷ್ಟಾಂತರಾಗಿರುವಂತೆ ಅವರನ್ನ ಬಲಪಡಿಸು ಕರ್ತನೆ. ನಿನ್ನ ವಾಕ್ಯದಿಂದ ತುಂಬಿಸು, ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಪ್ರೇಮ, ನಿನ್ನ ಸತ್ಯತೆಯಿಂದ ಅವರನ್ನ ತುಂಬಿಸು ಕರ್ತ. ನಿನ್ನ ಸಾಕ್ಷಿಗಳಾಗಿ ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸಮಾಜದ ಸುತ್ತಲಿರುವ ಜನರಿಗೆ, ಸಹೋದ್ಯೋಗಿಗಳ ಜೊತೆಗೆ,
ನಿನ್ನ ಸತ್ಯ ಸಂಧತೆಗೆ ಅವರು ದೃಷ್ಟಾಂತರಾಗಿರುವಂತೆ ಬಲಪಡಿಸಿ ಅವರ ಜೀವಿತದ ಮೂಲಕವಾಗಿ ನೀನು ಮಹಿಮೆ ಹೊಂದು ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸುವಿನ ಅಮೂಲ್ಯ ನಾಮದಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್, ಆಮೆನ್.